ವೈದಿಕ ಜ್ಯೋತಿಷ್ಯದಲ್ಲಿ ಗುರುಗ್ರಹ ಮತ್ತು ಶನಿಗ್ರಹ ಪ್ರತ್ಯೇಕ ಸ್ಥಾನವನ್ನು ಹೊಂದಿವೆ ಈ ಎರಡು ಗ್ರಹಗಳ ರಾಶಿ ಬದಲಾವಣೆ ಎಲ್ಲ ರಾಶಿಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತವೆ ಶನಿಯು ಈಗಾಗಲೇ ಕುಂಭ ರಾಶಿಯಲ್ಲಿ ವಕ್ರ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ ಈ ವೇಳೆ ದೈವಗಳ ಗುರು ಎಂದೇ ಖ್ಯಾತವಾಗಿರುವಂತಹ ಗುರುಗ್ರಹ ವಕ್ರ ದೃಷ್ಟಿಯಲ್ಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವನ್ನ ಸಮೃದ್ಧಿ ಸಂತೋಷ ಮದುವೆ ಸಂಪತ್ತು ಮತ್ತು ಆಧ್ಯಾತ್ಮಿಕತೆಯ ಅಂಶ ಅಂತ ಪರಿಗಣಿಸಲಾಗುತ್ತೆ ಈ ಗುರುಗ್ರಹ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾನೆ ಗುರುಗ್ರಹ ವಕ್ರದಿಂದಾಗಿ ಎಲ್ಲ ರಾಶಿ ಚಕ್ರದ ಚಿಹ್ನೆಗಳ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾನೆ ಸೆಪ್ಟೆಂಬರ್ ನಿಂದ ಗೋಚರಿಸುತ್ತೆ ಆ ಬದಲಾವಣೆ ಮುಖ್ಯವಾಗಿ ಕೆಲವು ರಾಶಿ ಚಕ್ರದವರಿಗೆ ಗುರು ವಕ್ರದ ಕಾರಣದಿಂದ ಅದ್ಭುತ ಫಲಿತಾಂಶಗಳನ್ನು ಕೂಡ ಕೊಡ್ತಾನೆ ಮುಖ್ಯವಾಗಿ ಅವರು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಲಿದ್ದಾರೆ ಈಗ ಆ ರಾಶಿಯವರು ಯಾರ್ಯಾರು ಹಾಗಾದರೆ ಯಾವ ರಾಶಿಯವರಿಗೆ ಗುರುವಿನ ಈ ಸ್ಥಾನದಿಂದಾಗಿ ಅದರಲ್ಲೂ ಕೂಡ ಗುರು ವಕ್ರದ ಕಾರಣದಿಂದ ಅದ್ಭುತ ಫಲಿತಾಂಶವನ್ನು ಕೊಡುವಂತಹ ರಾಶಿಯವರು ಯಾರ್ಯಾರು ಅಂತ ನೋಡೋಣ ಮೇಷರಾಶಿಯವರು ಮೇಷರಾಶಿಯ ಮೊದಲ ಮನೆಯಲ್ಲಿ ಗುರು ವಕ್ರದೃಷ್ಟಿಯಲ್ಲಿದ್ದಾನೆ ಮೇಷರಾಶಿಯವರಿಗೆ ಇದು ತುಂಬ ಅದೃಷ್ಟಕರವಾಗಿರುತ್ತೆ ಮುಖ್ಯವಾಗಿ ಈ ಸಮಯದಲ್ಲಿ ಮೇಷರಾಶಿಯವರು ಬಹಳಷ್ಟು ಹಣವನ್ನು ಉಳಿಸ್ತಾರೆ ಇದರಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಬಹಳ ದಿನಗಳಿಂದ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಂಥವರು ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದಂಥವರು ಈಗ ಗುರುವಿನ ಕೃಪೆಯಿಂದಾಗಿ ಈ ಮೇಷರಾಶಿಯವರಿಗೆ ಬಹಳ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಉದ್ಯೋಗವನ್ನು ಆರಿಸ್ಕೊಳ್ತೀರಿ ಇನ್ನು ನಾನಾಗಲೇ ಹೇಳಿದೆ ಗುರು ಆಧ್ಯಾತ್ಮಿಕದಲ್ಲಿ ಆಧ್ಯಾತ್ಮಿಕಕ್ಕೆ ಗುರುವನ್ನು ಪರಿಗಣಿಸ್ತೀವಿ ಅಂತ ಹಾಗಾಗಿ ಆಧ್ಯಾತ್ಮಿಕದಲ್ಲೂ ಕೂಡ ಆಸಕ್ತಿ ಹೆಚ್ಚಾಗುತ್ತೆ ತಮಗೆ ಈ ಅವಧಿಯಲ್ಲಿ ಪ್ರಯಾಣ ಮಾಡುವ ಸಂಭವವಿರುತ್ತೆ ನಿಮಗೆ ಎಲ್ಲಾದರೂ ಹೋಗಬಹುದು ಈ ಪ್ರಯಾಣದಿಂದ ನೀವು ಉತ್ತಮ ಲಾಭವನ್ನು ಕೂಡ ಪಡೆದುಕೊಳ್ತೀರಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಅಥವಾ ಕಟಕ ಅಥವಾ ಕರ್ಕ ರಾಶಿಯವರು ಹತ್ತನೇ ಮನೆಯಲ್ಲಿ ಗುರು ವಕ್ರಮವಾಗಲಿದ್ದಾನೆ ಹೀಗಾಗಿ ಕರ್ಕ ರಾಶಿಯವರು ಈ ಅವಧಿಯಲ್ಲಿ ವೃತ್ತಿಪರವಾಗಿ ಬಹಳ ಅದ್ಭುತವಾದ ಫಲಿತಾಂಶಗಳನ್ನು ಪಡೀತಾರೆ ವೃತ್ತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವೇನು ಕೆಲಸ ಮಾಡ್ತೀರೋ ಆ ಜಾಗದಲ್ಲಿ ಅದ್ಭುತ ಫಲಿತಾಂಶವನ್ನು ಪಡಿತೀರಿ ವ್ಯಾಪಾರ ಮಾಡುವವರು ಕರ್ಕಾಟಕ ರಾಶಿಯವರು ಯಶಸ್ಸಿನೊಂದಿಗೆ ಒಳ್ಳೆ ಲಾಭವನ್ನು ಕೂಡ ಕರ್ಕಾಟಕ ರಾಶಿಯವರು ಪಡೀತಾರೆ ವ್ಯಾಪಾರಸ್ಥರು ಉದ್ಯೋಗಿಗಳಿಗೆ ನಾನಾಗಲೇ ಹೇಳಿದಾಗೆ ಅದ್ಭುತ ಫಲಿತಾಂಶ ಯಾಕಂದರೆ ಬಡ್ತಿ ಸಿಗುವ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ನಿಮ್ಮ ಸ್ಯಾಲ್ರಿ ಕೂಡ ಸಂಬಳ ವೇತನ ಇದು ಕೂಡ ಹೆಚ್ಚಳವಾಗುವ ಸಾಧ್ಯತೆ ಇದೆ ಉದ್ಯಮಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಿಸುವುದಕ್ಕೆ ಅವಕಾಶವನ್ನು ಪಡೀತಾರೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ನಿರುದ್ಯೋಗಿಗಳಿಗೆ ಒಳ್ಳೆ ಕೆಲಸ ಸಿಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲಿಯವರೆಗೆ ತಂದೆಯಿಂದ ಸಮಸ್ಯೆ ಇದ್ದರೆ ಸಮಸ್ಯೆ ದೂರವಾಗುತ್ತೆ ಮತ್ತು ಸಂಬಂಧ ಗಟ್ಟಿಯಾಗತ್ತೆ ಪರಸ್ಪರ ಸಂಬಂಧ ಕೂಡ ಗಟ್ಟಿಯಾಗತ್ತೆ ಇನ್ನು ಮಿಥುನ ರಾಶಿಯವರಿಗೂ ಕೂಡ ನೋಡಿ ಗುರುಗ್ರಹ ಮಿಥುನ ರಾಶಿಯ ಹನ್ನೊಂದನೇ ಮನೆಗೆ ಸಾಕ್ತಾನೆ ಇದರಿಂದ ಈ ಮಿಥುನ ರಾಶಿಯವರಿಗೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಜೀವನ ಸಂಗಾತಿ ಜೀವನದಲ್ಲಿ ಸುಧಾರಣೆಯನ್ನು ಕಾಣ್ತಾರೆ ಉದ್ಯೋಗಿಗಳ ಕಚೇರಿಯಲ್ಲಿ ಸಂಬಳ ಹೆಚ್ಚಾಗುತ್ತೆ ಅಂದರೆ ಯಾರು ಉದ್ಯೋಗ ಮಾಡ್ತಾ ಇದ್ದರೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಸಂಬಳ ಜಾಸ್ತಿ ಆಗುತ್ತೆ ನೀವೀಗಾಗಲೇ ಹೂಡಿಕೆ ಮಾಡಿದರೆ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ದರೆ ಈ ಅವಧಿಯಲ್ಲಿ ನೀವು ಅದರಿಂದ ಬಹಳ ಒಳ್ಳೆ ಲಾಭವನ್ನು ಪಡಿತೀರಿ ವಿವಾಹಿತರು ಆಹ್ಲಾದಕರ ವೈವಾಹಿಕ ಜೀವನವನ್ನು ಹೊಂದಿರ್ತಾರೆ ಕೌಟುಂಬಿಕ ವಾತಾವರಣ ಶಾಂತಿ ಮತ್ತು ಸಂತೋಷದಿಂದ ಕೂಡಿರುತ್ತೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವವರಿಗೆ ಉತ್ತಮ ಲಾಭ ಖಂಡಿತವಾಗ್ಲೂ ಸಿಗುತ್ತೆ ಮಿಥುನ ರಾಶಿಯವರಿಗೆ ಎಲ್ಲಾದರೂ ಹೂಡಿಕೆ ಮಾಡಿದರೆ ಈ ಸಂದರ್ಭದಲ್ಲಿ ಲಾಭ ಸಿಗುತ್ತೆ ಗುರುವಿನ ವಕ್ರದೃಷ್ಟಿಯಿಂದಾಗಿ ಮೇಷ ಕರ್ಕಾಟಕ ಮತ್ತು ಮಿಥುನ ರಾಶಿ ಈ ಮೂರು ರಾಶಿಯವರಿಗೂ ಕೂಡ ಬಹಳ ಅದ್ಭುತವಾದ ಲಾಭವನ್ನು ಕಾಣ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು